दुर्गा भगवती देवता श्री दुर्गा प्रसाद सिद्ध्यर्थे गोत्तायितु कणे मुंबागले हाकिदीनि हितले बागले हाकिदीयल्ल नोडु मल्को सरि अप्प Thank you.
ನಿಮಿಷಕ್ಕೊಂದು ತಲೆ ತೆಗಿಯೋ ಪಾಳೆಗಾರರು ಹೇಗ್ ನರಾಸತ್ ಕೂತಿದ್ದಾರೆ ನೋಡ. ಇನ್ನೂ ನೀವು ಅನುಭವಿಸೋದು ಸಾಕಷ್ಟಿದೆ, ಅದಕ್ಕಾದ್ರೂ ನೀವು ಊಟ ಮಾಡಲೇಬೇಕು. ದೇವಿ ಮನೆದು ಊಟ ಬೇಡ ಸುಚಂದ್ರ, ಹೇಳ್ತಾ ಇದ್ದೀನಿ ನೀನು ಏನನ್ನು ಸಾಧಿಸ್ಲಾರೆ. ಎಲ್ಲಿಗೆ ಹೋಗಿದ್ದೆ ದೇವಿ? ಎಲ್ಲೂ ಇಲ್ಲಪ್ಪ. ಎಲ್ಲಿಗೂ ಹೋಗದೆ ಇರೋಳು, ಹೊರಗಡೆಯಿಂದ ಬರ್ತಿದೀಯಾ ಅಪ್ಪ? ಅದು ಅರ್ಧ ಗಂಟೆಯಿಂದ ನಿನ್ ಮನೇಲಿ ಇರ್ಲಿಲ್ಲ. ಅದು ಅಪ್ಪ ಕೊಟ್ಗೆಲಿ ಗೌರಿಗೆ ಹೋಗ್ತಿತ್ತು, ಹುಲ್ಲಾಕ್ ಬರಕ್ ಹೋಗಿದ್ದೆ ಅಪ್ಪ. ಸುಳ್ಳು ಹೇಳೋ ನನಗೆ ಇಷ್ಟ ಆಗೋದಿಲ್ಲ ದೇವಿ. ಹುಲ್ಲು ಹಾಕ್ ಬರೋದಕ್ಕೆ ಅರ್ಧ ಗಂಟೆ ಬೇಕಾ? ಕೊಟ್ಗೆ ಮೂರು ಮೈಲಿ ದೂರ ಇದೆಯಾ? ಹಸು ಕೂಗ್ಲಿ ಹುಲಿ ಕೂಗ್ಲಿ ನೀನು ಹೊರಗಡೆ ಹೋಗ್ಬಾರ್ದು ಇಷ್ಟೊತ್ತಿನಲ್ಲಿ. ಹೋಗ್ ಮಲ್ಕ. ಕಳುವಾಗಿರೋ ಅಮ್ಮನವ್ರ ವಿಗ್ರಹ ಎಲ್ಲಿ? ಕದ್ದವನು ಎಲ್ಲಿದ್ದಾನೋ ಅಲ್ಲಿ. ಕದ್ದವನು ನನ್ನ ಎದುರಲ್ಲಿ. ನಾನ್ ವಿಗ್ರಹ ಕದ್ದಿಲ್ಲ ಸುಚೇಂದ್ರ, ನನಗೇನು ಗೊತ್ತಿಲ್ಲ. ನೀನು ಮಾಡ್ತಿರೋದು ನೀನು ಒಳ್ಳೇದಕ್ಕಲ್ಲ. ಮದುವೆ ನಿಲ್ಸಕ್ಕೆ ನೀವ್ ಏನ್ ಬೇಕಾದ್ರೂ ಮಾಡ್ತೀರಾ ಅಂತ ನನಗ್ ಗೊತ್ತು. ಏನ್ ಅಷ್ಟೊಂದು ಹಠ ನಿಮ್ಗೆ? ಕಳ್ತನ ಕೇಳಿಬೇಕಾ ನೀವು? ನನಗೆ ವಿಗ್ರಹದ ಬಗ್ಗೆ ಏನು ಗೊತ್ತಿಲ್ಲ ಸುಚೇಂದ್ರ. ದಯವಿಟ್ಟು ಕಟ್ಟುಬಿಟ್ಟು ನನ್ನ ಮನೆ ಕಳಿಸು. ಹಾವಿನ ಹೆಡೆ ತುಳಿಯೋಷ್ಟು ದಡ್ಡ ಅಲ್ಲ ನಾನು. ನಿಜವಾಗ್ಲೂ ನನಗೆ ವಿಗ್ರಹದ ಬಗ್ಗೆ ಗೊತ್ತಿಲ್ಲ. ಆಯ್ತು, ನಿಮಗ್ ಗೊತ್ತಿಲ್ಲ. ನಾನು ಇಟ್ಟು ಮುಹೂರ್ತದಲ್ಲಿ ತಾಳಿ ಕಟ್ಟಬಾರದು, ಅಲ್ಲಿವರೆಗೂ ವಿಗ್ರಹ ಬರಲ್ಲ ಅಲ್ವಾ? ಮಗನ ಕೈಯಿಂದ ತಂದೆ ಸಾವು ಅಂತ ಹಣೆ ಬರಹದಲ್ಲಿ ಬರ್ತಿದ್ರೆ ಹಾಗೆ ಆಗಿದೆ. ಹಾಗಾದ್ರೆ ನನ್ನ ಮದುವೆ ನಡೀಬಾರ್ದು ಅನ್ನೋದೇ ನಿಮ್ಮ ಉದ್ದೇಶ? ಎಲ್ಲ ನಿನಗೆ ಗೊತ್ತಿದ್ದಲ್ಲ. ಆಯ್ತು, ಹಾಗಾದ್ರೆ ನಾನು ಮುಂದೇನ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ ಕೇಳಿ. ದೇವಿ ಅಮ್ಮನವ್ರ ವಿಚಾರದಲ್ಲಿ ಹೇಗೆ ಅಂತ ನಿಮಗೆ ಗೊತ್ತಲ್ವಾ? ವಿಗ್ರಹ ಕಳುವಾಗಿರೋದಕ್ಕೆ ತನ್ನ ಮದುವೆನ ಮುಂದೆ ಹಾಕಿ ತನ್ನ ಸ್ವಂತ ಸುಖಕ್ಕೆ ಕಲ್ಲು ಹಾಕೊಂಡವಳು ದೇವಿ. ಒಂದೇ ಮಾತು, ಒಂದೇ ಒಂದು ಮಾತಲ್ಲಿ ವಿಗ್ರಹ ತರಿಸ್ತೀನಿ ನೋಡ್ತಾ ಇರಿ. ವಿಗ್ರಹ ಇಲ್ಲದೆ ಈ ಊರು ಮುಳುಗಡೆ ಕಾಣ್ತಿದೆ, ಪ್ರಕೃತಿ ವಿಕೋಪಕ್ಕೆ ಈ ಊರು ಸರ್ವನಾಶ ಆಗುತ್ತೆ ಅಂತ ತಂತ್ರಿಗಳ ಬಾಯಲ್ಲಿ ಬಲವಂತವಾಗಿ ಹೇಳಿಸ್ತೀನಿ. ಅವತ್ತು ರಾತ್ರಿ ನಮ್ಮದೇ ಜಮೀನಿಗೆ ಬೆಂಕಿ ಹಚ್ಚಿ ಕೊನೆಗಾಲ ಶುರುವಾಗಿದೆ ಅಂತ ನಾನೇ ಸಾರ್ಕೊಂಡ್ಬರ್ತೀನಿ. ಊರು ಅವನತಿ ಆಗ್ತಿದೆ ವಿಗ್ರಹ ಇಲ್ಲದೆ ಅಂತ ನಾನೇ ಎಲ್ಲರ ಹತ್ರ ಹೇಳ್ಕೊಂಡ್ಬರ್ತೀನಿ. ಒಂದು ಊರನ್ನ ಉಳಿಸೋದು ಲೋಕ ಕಲ್ಯಾಣ ಕಣೆ ದೇವಿ ಅಂತ ಅವಳಲ್ಲಿ ಆವೇಶ ಹುಟ್ಟಿಸ್ತೀನಿ. ಕಡುವಾಗಿರೋ ವಿಗ್ರಹ ಬರಲಿ, ಕದ್ದವನು ಸರ್ವನಾಶ ಆಗ್ಲಿ ಅಂತ ಶಂಕ ಊದಿಸ್ತೀನಿ. ವಿಗ್ರಹ ಬರುತ್ತೆ, ನಿಮ್ಮ ಅವನತಿ ಆಗುತ್ತೆ, ನನ್ನ ಮದುವೆನೂ ನಡೆಯುತ್ತೆ.
ಸರಿ ಮದುವೆನೇ ಆಗಿಲ್ಲ ಆಗ್ಲೇ ಲಗ್ನ ಪತ್ರಿಕೆನ ಕಸದ ಪುಟ್ಟಿಯಲ್ಲಿ ಯಾಕೆ ಹಾಕ್ಬಿಟ್ರೆ ಅಯ್ಯೋ ಇದು ದೇವಿದೇನೆ ನೋಡಿ ಅಕ್ಷತ ಗೊತ್ತೇ ಆಗಲಿಲ್ಲ ನಾನು ಯಾರ್ದೋ ಅನ್ಕೊಂಡ್ಬಿಟ್ಟಿದ್ದೆ ಅಕ್ಷತ ಹಣೆ ಬರ ನೋಡಿ ಎಲ್ಲ ಸಿದ್ಧವಾಗಿದೆ ಆದ್ರೆ ಮದುವೆ ಆಗಲ್ಲ ಆಗ ಹೇಳಬೇಡಿ ಅತ್ತೆ ಅಯ್ಯೋ ನಾನೆಲ್ಲೇ ಹಾಗೆ ಹೇಳ್ದೆ ಪರಿಸ್ಥಿತಿ ಕಣೆ ಗಂಡಿನ ತಂದೆನೇ ಇಲ್ಲ ದೇವಿ ವಿರುದ್ಧ ಏನೋ ನಡೆಯುತ್ತಿದೆ ಕಣೆ ಲೇ ಅಕ್ಷತ ಈಗ ಇಟ್ಟಿರೋ ಮುಹೂರ್ತದಲ್ಲಿ ದೇವಿ ಮದುವೆ ಆಗಲಿಲ್ಲ ಅಂದ್ರೆ ಇನ್ನೊಂದು ವರ್ಷ ತನಕ ಕಂಕಣ ಭಾಗ್ಯ ಇಲ್ಲವಂತೆ ಅವಳಿಗೆ ಅಮ್ಮ ಹಾಗಾಗಿದ್ರೆ ಸಾಕು ಇದೆ ಮುಹೂರ್ತದಲ್ಲಿ ದೇವಿ ಮದುವೆ ಆಗಲಿ ಅಕ್ಷತ ಅಮ್ಮನವರ ಮನಸಲ್ಲಿ ಏನಿದೆಯೋ ಏನೋ ನೋಡೋಣ ತಗಳಮ್ಮ ಇದನ್ನ ತಗೊಂಡೋಗಿ ಜೋಪಾನವಾಗಿ ಒಳಗಿಡು ಹೋಗಮ್ಮ ದೇವಿ ಮದುವೆ ಎಲ್ಲಾಗುತ್ತೆ ಕೇಶವನಾತ್ರೆ ಇಲ್ಲ ಕೇಶವನಾತ್ರಿಗೆ ದೇವಿ ಮದುವೆ ಆದ್ರೆ ತೊಂದ್ರೆ ಆಗುತ್ತೆ ಅದಕ್ಕೆ ಅವರು ಅಡಕೊಂಡು ಕೂತಿದ್ದಾರೆ ಈಗಿಟ್ಟಿರೋ ಮುಹೂರ್ತ ಕಳೆದ ಮೇಲೆ ಕೇಶವನಾತ್ರು ಹೊರಗೆ ಬರ್ತಾರೆ ದೇವಿ ಮದುವೆ ನಡೆಯಲ್ಲ ಸಂಪಿಗೆ ಏ ಸಂಪಿಗೆ ಸಂಪಿಗೆ ನಿಲ್ಲ ದೇವಿಗೂ ಹೇಳಿಲ್ಲ ಅಂತಿ ಹಿಂಗ್ ಹೇಳ್ದೆ ಕೇಳ್ದೆ ಹೊಂಟ್ರೆಂಗ ನಿನ್ ಜೋಡಿ ಇರ್ಲಿಕ್ಕ ಭಯ ಆಗ್ತೈತಿ ನನಗ ಹಸು ತರ ಅದಿ ನನ್ ಜೋಡಿ ಇರ್ಲಿಕ್ ಭಯ ಅಂದ್ರ ಮಂದಿ ನಗ್ತಾರ ನೀ ಹೆಂಗಾದ್ರ ಇರು ಏನಾರ ಮಾಡು ನಾ ಹೊಂಟ್ನಿ ಸಂಪಿಗೆ ಏನಾದ್ ನನಗ ನೀ ಹೋಗ್ತಿರೋ ದಾರಿ ನಿನ್ ನಡವಳಿಕೆ ಸರಿ ಇಲ್ಲ ರಾಜ ಏನಾತು ನಾನೇನ್ ಮಾಡಿದ್ನಿ ಎಲ್ಲಿ ಹೋಗಿದ್ದಿ ನಿನ್ನ ರಾತ್ರಿ ನಿಜ ಹೇಳ್ ರಾಜ ಎಲ್ಲಿ ಹೋಗಿದ್ದಿ ಮನೆಯಲ್ಲೇ ಇದ್ನಿ ಸುಳ್ಳು ರಾತ್ರಿ ಯಾಕೆ ಕಳ್ಳನ್ ತರ ಓಡಾಡ್ತಿದ್ದಿ ಏನ್ ನಡೆಸ್ತಿದ್ದಿ ಸುಚೇಂದ್ರನ್ ಜೋಡಿ ಏನಿಲ್ಲ ಸಂಕೇ ಏನಿಲ್ಲ ರಾತ್ರಿ ಊಟದ ಡಬ್ಬ ಎಲ್ಲಿಗೆ ತಗೊಂಡು ಹೋಗಿದ್ದಿ ಯಾಕೆ ಸುಮ್ಮನಾದಿ ರಾಜ ನೀ ನಿಜ ಹೇಳಲಿಕ್ಕ ಬೇಕಾ ಅಂತದೇನಿಲ್ಲ ಸಂಕಿ ಏನಿಲ್ಲ ನನ್ನ ಮ್ಯಾಗ ಆಣಿ ಮಾಡಿ ಹೇಳ ನೀ ಹೇಳಿದ್ದೆಲ್ಲ ಸತ್ಯ ನೀ ಅವಾಯ ಕದಿ ಅಂತ ಹೇಳ ನಿಜ ಹೇಳ್ತೀನಿ ಸಂಕೆ ಸುಚೇಂದ್ರ ಕೇಶವನಾಥರನ್ನ ಅಪಹರಿಸಿ ಯಾವುದೋ ನಿಗೂಢ ಸ್ಥಳದಲ್ಲಿ ಇಟ್ಟಿದ್ದಾನೆ ಮಗನೇ ಅಪ್ಪನ ಅಪಹರಿಸಿ ಅನಂತರ ನೋಡು ಅಪ್ಪ ಮಗನ ಮಧ್ಯೆ ಏನೋ ನಡೀತೈತೆ ಸಂಪಿಗೆ ನನ್ನ ಮಾತಿಗೆ ಬೆಲೆ ಕೊಟ್ಟು ರಾಜ ಸತ್ಯ ಹೇಳೋಗ್ ಮಾಡಿದ್ದಕ್ಕೆ ತುಂಬಾ ಸಂತೋಷ ಸಂಪಿಗೆ ರಾಜ ಕೇಶವನಾಥ್ರ ಎಲ್ಲಿದ್ದಾರೆ ಸುಚೇಂದ್ರ ಬರೋ ಜೀವನ ಪೂರ್ತಿ ನಿನ್ನ ಕೃತಾರ್ಥನಾಗಿರ್ತೀನಿ ದೇವಿ ನನ್ನ ಕರ್ತವ್ಯ ಮಾವ ಸುಚೇಂದ್ರ ಜೊತೆ ಸುಚೇಂದ್ರ ಪೂರ್ತಿ ಹಾದಿ ಬಿಟ್ಟಿದ್ದಾನೆ ದೇವಿ ಅವನಿಗೆ ಆಯ್ಕೆ ಮಾಡ್ಕೊಂಡಿರೋ ದಾರಿಲಿ ಅವನಿಗೆ ಜೀವನ ಇಲ್ಲ ಬದುಕಿಲ್ಲ ಹೇಳ್ತೀನಿ ನಾನೇನು ಮಾಡಿದ್ದೀನಿ ಅಂತ ನನ್ನ ಹಿಕ್ಕ ಹಾಕಿದ್ದೆ ನಾನು ನನ್ನ ಮದುವೆ ಮುಂದಕ್ಕೆ ಹಾಕದ್ನಲ್ಲ ಮಾವ ಅದಕ್ಕೆ ಹೀಗ್ ಮಾಡ್ತಿದ್ದಾನೆ ಬಹುಶಃ ಅಮ್ಮನವರೇ ನಿನ್ನ ಕಾಯ್ತಿದ್ದಾರೆ ಅನ್ಸುತ್ತೆ ದೇವಿ ದುರ್ಗುಣಗಳನ್ನ ಮೈಗೂಡಿಸ್ಕೊಂಡಿರೋ ಸುಚೇಂದ್ರನ ಜೊತೆ ಹಾದಿ ಬಿಟ್ಟಿರೋ ಸುಚೇಂದ್ರನ ಜೊತೆ ಕುಡಿತದ ಅಭ್ಯಾಸ ಕಲ್ತಿರೋ ಸುಚೇಂದ್ರನ ಜೊತೆ ಇನ್ನಂತ ಸಂಸ್ಕಾರವಂತ ಹೆಣ್ಣುಮಕ್ಳು ಬಾಳ್ವೆ ಮಾಡೋದು ಅಮ್ಮನವರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಗ್ರಹಣ ಕದಿಯೋಕೆ ಯಾರಿಂದ ಸಾಧ್ಯ ಹೇಳು
ಅಮ್ಮನವರೇ ನಾಪತ್ತೆ ಆಗಿದ್ದಾರೆ ದೇವಿ. ಈ ಮದ್ವೆ ನಡೆದೇ ನಡೆಯುತ್ತೆ, ಅಮ್ಮನವ್ರು ಯಾವತ್ತೂ ಮಾತಕ್ಕೆ ತಪ್ಪಲ್ಲ ಅಂದ್ರೆ ಸುಚೇಂದ್ರ ಕೇಳ್ತಿಲ್ಲ ಮಾವ. ನನ್ನ ಮದ್ವೆಗೆ ಅಮ್ಮನವರೇ ಮುಹೂರ್ತ ಇಟ್ಟಿದ್ದು. ಯಾಕೆ ಮಾವ ಸುಮ್ಮನಾಗ್ಬಿಟ್ರೆ, ನನ್ನ ಮೇಲೆ ನಂಬಿಕೆ ಇಲ್ವಾ? ಇವರಿಬ್ರು ಆಚೆ ಇರ್ಲಿ. ಯಾಕೆ ಮಾವ ಆಚೆ ಇರ್ಲಿ ಅಷ್ಟೇ. ದೇವಿ, ನನಗೆ ಹಿತ ಆಗಿದೆ. ನನ್ನ ಮಗನೇ ನನ್ನನ್ನು ಅಪಹರಿಸಿದ್ದಾನೆ ಅಂತ ಹೊರಗೆಲ್ಲೂ ಬಾಯಿ ಬಿಡಬೇಡ, ಅವಮಾನ ಆಗುತ್ತೆ. ಹೊರಗೆಲ್ಲೂ ಬಾಯಿ ಬಿಡಲ್ಲ ಅಂತ ಮಾತು ಕೊಡ್ತೀಯ? ಇಲ್ಲ ಆಗಿದ್ದೆ, ನಾ ಯಾರಿಗೂ ಹೇಳಲ್ಲ ಮಾವ. ಮಾಡ್ಕೊ ಬಂದಿದ್ದೀನಿ ವಿಗ್ರಹ ಅಂತೂ ನಮ್ ತಾಯಿನಗೂ ಸಿಗಲ್ಲ, ಆ ಖುಷಿಗೆ ಹುಗ್ಗಿ. ದೇವಿ ಮದುವೆ ಈ ಜನ್ಮದಲ್ಲಾಗಲ್ಲ, ನೋಡ್ತಾ ಇರಿ. ಪದೇ ಪದೇ ಇಲ್ಲಿಗೆ ಬರಬೇಡ ಅಂತ ಹೇಳಿರ್ಲಿಲ್ವ ಮಂಗಳ? ಹೌದೌದು, ಸಿಕ್ಕಾಕೊಂಡ್ಬಿಡ್ತೀವಿ. ವಿಗ್ರಹ ಮಾರಿದ್ ನೀವು, ಆದ್ರೆ ಸಿಕ್ಕಾಕೊಳ್ಳೋದು ನಾನು. ಆ ಲೇಡಿ ಪಿ ಸಿ ಜಯಮ್ಮನ್ ಸವಾಸನೆ ಅಲ್ಲ, ಹೆಬ್ಬಾವ್ ತಿಂದಂಗ್ ತಿಂತಾಳೆ, ದನಕ್ಕೆ ಬಾರಿಸ್ದಂಗ್ ಬಾರಿಸ್ತಾಳೆ. ಈ ಎಷ್ಟು ಕೂತ್ ವಿಗ್ರಹ ತಲೆ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ಮಂಗಳ. ಯಾರು ಹೇಳಿದ್ದು ನಾನು ಮಾಡಿದ ವಿಗ್ರಹನ ಅಂತ? ಮೊದಲೇ ಸಾಕಾಗಿದೆ ನನಗೆ. ಹೌದಾ? ನೀವೆರಡು ದಿನ ಊರಲ್ಲಿ ಇಲ್ಲದ್ ನೋಡಿ ನಾನೇನ್ ಅನ್ಕೊಂಡೆ ಅಂದ್ರೆ, ನೀವು ಸೀದಾ ಮದ್ರಾಸಿಗೆ ಹೋಗಿ ವಿಗ್ರಹನ ಹಡಗಿಗೆ ಹಾಕಿ ಹೊರದೇಶಕ್ಕೆ ಮಾರೇ ಬಂದ್ರಿ ಅಂತ ಅನ್ಕೊಂಡೆ. ಎಷ್ಟು ಹೋಯ್ತು ವಿಗ್ರಹ? ಮನಸ್ಸು ಸರಿ ಇರ್ಲಿಲ್ವೇ ಯಶೋಮತಿ ಊರಿಗೆ ಹೋಗಿದ್ದೆ? ದಯವಿಟ್ಟು ಹೋಗ್ತೀಯಾ? ತುಂಬಾ ಲಾಭ ಮಾಡಿ ಹೋಗಿ. ಲಾಭ ಮಾಡ್ಕೊಂಡ್ರಿ. ಅಮ್ಮ